प्रिय विद्यार्थिगळे पत्रिके एंटु प्रायोगिक भौतशास्त्र पाठ्यक्रम जीएएस सर्वे विषय अदरले नानिवत्तु निम्मेल्लरू कूड भूमापन कार्य हेगे भूमापन विधिगळु मत्तु याव विधानगळिवे नानु इवाग बोधने माडिकोंडिद्दीनि मोदलनेदागि भूमापन भूमापन अंदरे भूमिय मेलिन यावुदे स्थळगळन्न मत्तु अदर अंतरगळन्न वीक्षिसि अळते माडि निर्धरिसुव कार्यविधानवन्ने भूमापन एन्नुवरु अंदरे भूमि मेलिन एरडु अंतरगळु ए इंद बी गे इरुव अंतरगळन्न वीक्षिसि अळेदु निर्धरिसुव कार्यवन्नु नावु भूमापन अंत करुत्तेवे ए एष्टु दूरदल्लिदे ಅಂತರದಲ್ಲಿದೆ ಮತ್ತು ಯಾವ ದಿಕ್ಕಿನಲ್ಲಿದೆ ಎಂಬುದನ್ನು ನಾವು ಎರಡು ವಿಧಾನಗಳ ಮೂಲಕ ರೇಖಾತ್ಮಕ ಮತ್ತು ಭೌತಿಕ ವಿಧಾನಗಳ ಮೂಲಕ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಸೊ ಭೂಮಾಪನದ ಉದ್ದೇಶಗಳೇನು? ಹಾಗಾದರೆ ಭೂಮಾಪನದ ಉದ್ದೇಶ ಭೂಮಿಯ ಮೇಲೆ ಯಾವುದೇ ಸ್ಥಳಗಳಿರಬಹುದು ಆ ಒಂದು ಸರಿಯಾದಂತಹ ಅಳತೆ ಅವುಗಳ ನಡುವಿನ ಅಂತರ ಕೌನಿಕ ಮಾಪನ ಮೊದಲಾದವುಗಳನ್ನು ಗಣನೆಗೆ ತೆಗೆದುಕೊಂಡು ನಕ್ಷೆ ಯೋಜನೆಗಳನ್ನು ನಾವು ಪ್ರಮಾಣಕ್ಕನುಗುಣವಾಗಿ ಕಾಗದದ ಮೇಲೆ ರಚಿಸುವುದೇ ಭೂಮಾಪನದ ಮುಖ್ಯ ಉದ್ದೇಶವಾಗಿರುತ್ತದೆ. ನಮಗೆ ಅನುಕೂಲವಾದ ಪ್ರಮಾಣದ ಮೇಲೆ ಸ್ಥಳದ ಅಂತರ ಎತ್ತರ ಮೊದಲಾದ ಸಂಗತಿಗಳನ್ನು ಯೋಗ್ಯವಾದ ರೀತಿಯಲ್ಲಿ ಕಾಗದದ ಮೇಲೆ ರಚಿಸಬೇಕಾಗುತ್ತದೆ. ಈ ಪ್ರಕಾರದ ನಿರೂಪಣೆಯ ಪ್ರಮಾಣವು ಚಿಕ್ಕದಿದ್ದರೆ ನಕ್ಷೆ ಎಂದು ದೊಡ್ಡದಿದ್ದರೆ ಯೋಜನೆ ಅಥವಾ ಪ್ಲಾನ್ ಅಂತ ಕರೆಯುತ್ತೇವೆ. ಸೊ ಕರ್ನಾಟಕ ರಾಜ್ಯದ ನಕ್ಷೆ ಕಟ್ಟಡದ ಯೋಜನೆ ಇತ್ಯಾದಿ ಎಂಬುದಾಗಿ ನಾವು ಕರೆಯಲಾಗುತ್ತದೆ. ಸೊ ಭೂಮಾಪನದ ವಿಧಗಳೇನು? ವಿಧಗಳು ಅಥವಾ ವರ್ಗೀಕರಣ ಅಂತ ಹೇಳ್ತೀವಿ. ಮುಖ್ಯವಾಗಿ ನಾಲ್ಕು ವರ್ಗೀಕರಣವನ್ನು ಮಾಡಬಹುದು. ಸೊ ಮೊದಲನೇದೊಂದು ಕ್ಷೇತ್ರ ಸ್ವರೂಪ ಲಕ್ಷಣದ ಆಧಾರದ ಮೇಲೆ. ಸೊ ಕ್ಷೇತ್ರ ಸ್ವರೂಪ ಲಕ್ಷಣದ ಆಧಾರದ ಮೇಲೆ ಅಂದ್ರೆ ಭೂಮಿಯ ಭೂಮಾಪನ, ಸಮುದ್ರಯಾನ ಭೂಮಾಪನ ಮತ್ತು ಖಗೋಳ ಭೂಮಾಪನ ಇತ್ಯಾದಿ ಇರುತ್ತವೆ. ಎರಡನೇದೊಂದು ಭೂಮಾಪನದ ಉದ್ದೇಶದ ಆಧಾರದ ಮೇಲೆ, ಯಾವ ಉದ್ದೇಶವಿಟ್ಟುಕೊಂಡು ನಾವು ಭೂಮಾಪನವನ್ನು ಮಾಡುತ್ತೇವೆ ಅಂದ್ರೆ ಅದು ಮೊದಲನೇದಾಗಿ ಭೂ ವೈಜ್ಞಾನಿಕ ಭೂಮಾಪನ, ಖನಿಜ ಶೋಧನ ಭೂಮಾಪನ, ಸೈನಿಕ ಭೂಮಾಪನ ಇತ್ಯಾದಿ. ಇನ್ನು ಮೂರನೇದೊಂದು ವಿಧಾನಗಳ ಆಧಾರದ ಮೇಲೆ ಭೂಮಾಪನ. ವಿಧಾನಗಳು ಅಂದ್ರೆ ತ್ರಿಕೋನೀಕರಣ ವಿಧಾನ, ಅಡ್ಡಪದ ಭೂಮಾಪನ ಇತ್ಯಾದಿ. ನಾಲ್ಕನೇದು ಬಂದು ಉಪಕರಣಗಳ ಆಧಾರದ ಮೇಲೆ. ಇದು ಬಹಳ ಮುಖ್ಯವಾದದ್ದು. ಉಪಕರಣಗಳ ಆಧಾರದ ಮೇಲೆ ಭೂಮಾಪನ ಯಾವುದು? ಮೊದಲನೇದು ಬಂದು ಸರಪಣಿ ಭೂಮಾಪನ, ಎರಡನೇದು ಬಂದು ಸವತಲ ಫಲಕ ಭೂಮಾಪನ, ಮೂರನೇದು ಬಂದು ಮುಪ್ಪಟೆ ಗಾತ್ರ ದಿಕ್ಸೂಚಿ ಭೂಮಾಪನ ಎಂಬುದಾಗಿ ಇತ್ಯಾದಿಯಾಗಿ ನಾವು ವರ್ಗೀಕರಿಸಬಹುದು. ಸೊ ಮೊದಲನೇ ಬಂದು ಸರಪಣಿ ಭೂಮಾಪನ. ಸರಪಣಿ ಭೂಮಾಪನ ಎಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ಇದರ ಅನುಕೂಲಗಳೇನು, ಅವುಗಳ ಉಪಕರಣಗಳನ್ನ ಯಾವ ಉಪಕರಣಗಳನ್ನು ನಾವು ಭೂಮಾಪನ ಕಾರ್ಯದಲ್ಲಿ ಬಳಸಿರತಕ್ಕಂಥದ್ದನ್ನ ತಿಳಿದುಕೊಳ್ಳಬೇಕು. ಈ ಸರಪಣಿ ಅತ್ಯಂತ ನಿರ್ದಿಷ್ಟವಾದಂತಹ ಒಂದು ಮಾಪನದ ವ್ಯವಸ್ಥೆಯಾಗಿದೆ. ಇದೊಂದು ಸರಳವಾದ ಭೂಮಾಪನದ ವ್ಯವಸ್ಥೆಯಾಗಿದೆ. ಇದು ಸಾಮಾನ್ಯವಾಗಿ ಉಕ್ಕಿನಿಂದ ತಯಾರು ಮಾಡತಕ್ಕಂಥದ್ದು ಅಥವಾ ಕಬ್ಬಿಣದಿಂದ ತಯಾರು ಮಾಡತಕ್ಕಂಥದ್ದು. ಇದಕ್ಕೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂತಹ ಉಪಕರಣಗಳು ಯಾವ್ದಾವು ಈ ಭೂಮಾಪನದಲ್ಲಿ, ಸರಪಣಿ ಭೂಮಾಪನದಲ್ಲಿ? ಮೊದಲನೇದಾಗಿ ಒಂದು ಸರಪಣಿ ಬೇಕಾಗ್ತದೆ, ಎರಡನೇದು ಟೇಪ್ ಬೇಕಾಗ್ತದೆ, ನಂತರದಲ್ಲಿ ಇದು ಕಬ್ಬಿಣದ ಬೆಣೆ ಕರಿತೀವಿ, ನಂತರ ಇದಕ್ಕೆ ಬೇಕಾಗಿರತಕ್ಕಂಥ ಲಂಬ ಮಾಪಕ ಮೊದಲಾದ ಉಪಕರಣಗಳು ಸರಪಳಿ ಭೂಮಾಪನದಲ್ಲಿ ಬಳಕೆಯಾಗತಕ್ಕಂಥವು. ಅಂದ್ರೆ ಸರಪಳಿ ಬಗ್ಗೆ ಮತ್ತಷ್ಟು ನಾವು ತಿಳಿದುಕೊಳ್ಳೋಣ. ಸರಪಳಿ ಅಂತಂದ್ರೆ ಇದು ನಾನು ಮೊದಲು ಹೇಳಿದಾಗೆ ಕಬ್ಬಿಣ ಅಥವಾ ಉಕ್ಕಿನಿಂದ ತಯಾರು ಮಾಡಲಾಗ್ತದೆ. ಇದರ ಎರಡು ತುದಿಗಳಲ್ಲಿ ಹಿತ್ತಾಳೆ ಹಿಡಿಕೆಗಳಿರ್ತವೆ. ಇದು
सरपणी सामान्यवागी नूर कोटी सरपणी नूर कोटी अदरली सरपणी उद्दवे कोटी तुदी एर तुदी मूर् तुदी अंत उदाहरण ಇದು ಹತ್ತಿದ್ರೆ ಆ ಕಡೆ ಒಂಬತ್ತು ನಾನು ಮೊದಲೇ ತಿಳಿಸ್ತಾ ಇದ್ದೇನೆ
अथवा मूवत्तु मीटर उद्दवागिदे इदु हेच्चु उपयोगदल्लिरतक्कंतद्दु 20 मीटर अळतेय सर्पिळि ई सर्पिळि कूड इदु कूड अदु उद्दद उद्दक्के तक्कंते 100 कोंडिगळन्नु कूड जोडिसलागिदे प्रति ओंदु ओंदु कोंडिय उद्दळते 2 डेसिमीटर आगिदे प्रति 2 डेसिमीटर गे अथवा 10 कोंडिगळिगे ಒಂದೊಂದೆ ಹಿತ್ತಾಳೆ ಇಲ್ಲಿಗಳಿರ್ತವೆ 30 ಮೀಟರ್ ಸರ್ಪಣೆಯಲ್ಲಿ 5 10 15 20 25 ಈ ರೀತಿ ಸೂಚಿಸತಕ್ಕಂತ ಒಂದು ಬೆಲ್ಲೆಗಳನ್ನು ಪಡೆದು ಜೋಡಿಸಲಾಗಿರತಕ್ಕಂತದ್ದು ನಂತರ ಇದು ಟೇಪ್ ಬಹಳ ಮುಖ್ಯವಾಗಿ ಸರ್ಪಣೆ ಭೂಮಾಪನ ಕಾಲದಲ್ಲಿ ಬಳಕೆ ಆಗಿರತಕ್ಕಂತದ್ದು ಟೇಪ್ ಬಹಳ ಮುಖ್ಯ ಈ ಟೇಪ್ ಎಷ್ಟು ಭೂಮಾಪನದಲ್ಲಿ ಅಳತೆಯನ್ನ ತೆಗೆದುಕೊಳ್ಳಬೇಕಾದ್ರೆ ನಾವು ಯಾವುದೇ ಒಂದು ಪ್ರದೇಶವನ್ನ ಅಥವಾ ಭೌಗೋಳಿಕ ನೆಲೆಯನ್ನ ಆ ಒಂದು ಭೌಗೋಳಿಕ ನೆಲೆ ಭೂಭಾಗದ ಒಂದು ಭಾಗವನ್ನ ವೀಕ್ಷಿಸಿ ಅದನ್ನ ಅಳತೆ ಮಾಡಬೇಕಾದ್ರೆ ಟೇಪ್ ಬಹಳ ಮುಖ್ಯವಾಗಿರತಕ್ಕಂತದ್ದು ಉದಾಹರಣೆಗೆ ಈ ಟೇಪ್ ನಲ್ಲಿ ಎಷ್ಟು ವಿಧಗಳಿವೆ ಅಂತಕಂತ ಬಹಳ ಮುಖ್ಯ ಆಗುತ್ತದೆ ಈ ಟೇಪ್ ಕೂಡ 4 ವಿಧದ ಟೇಪ್ ಇರುತ್ತವೆ ಅರಿವೆ ಟೇಪ್ ಅದು ಬಟ್ಟೆಯಿಂದ ಮಾಡಿದ್ದೇ ಮಾಡಿರತಕ್ಕಂತದ್ದು ಎರಡನೇದು ಲೋಹದ ಟೇಪ್ ಮೂರನೇ ಒಂದು ಉಕ್ಕಿನ ಟೇಪ್ ನಾಲ್ಕನೇದು ಒಂದು ಇನ್ವಾರ್ ಟೇಪ್ ಅಂತ इनवा टेप यार बड़े उकिन टेप या बड़े अंदर अलते सदर्भली अरवे बटे तैयार टेप हरदे हालांकि उद्देश्य उकिन तैयार टेप बड़स नलते ना रेंजिंग ग्राड अभी रेंजिंग ग्राड ली कपु बण ಅಂದ್ರೆ ಕಡಿಮೆ ಮತ್ತು ದೊಡ್ಡದಾದ ತ್ರಿಕೋನಗಳನ್ನು ರಚಿಸಲು
ಆಗಿರಬಹುದು ರಚಿಸಬೇಕಾದ ತ್ರಿಕೋನಗಳು ಸಾಧ್ಯವಾದಷ್ಟು ಸಮಭುಜ ತ್ರಿಕೋನವಾಗಿರಬೇಕು ಇಲ್ಲದಿದ್ರೆ ಛೇದನಗಳು ಬಹಳ ತೊಂದರೆ ಆಗ್ತವೆ ಅಡಚಣೆ ಆಗ್ತವೆ ಇದು ಬಹಳ ಗಮನದಲ್ಲಿಟ್ಟುಕೊಳ್ಳಬೇಕಾದ ಒಂದು ಸಂಗತಿ ಈಗ ಸರ್ಪಣಿ ಭೂಮಾಪನ ಮಾಡಬೇಕಾದ ಒಂದು ರೀತಿ ಯಾವ ರೀತಿ ಮಾಡಬೇಕಾಗ್ತದೆ ಸೊ ಮೊದಲು ಈ ಒಂದು ಭೂಮಾಪನ ಕಾರ್ಯಕ್ಕೆ ಆರರಿಂದ ಎಂಟು ಜನರ ಅವಶ್ಯಕತೆ ಇರುತ್ತದೆ ಯಾಕೆ ಅಂತಂದ್ರೆ ಸರ್ಪಣಿಯನ್ನು ಇಟ್ಟುಕೊಳ್ಳೋದಕ್ಕೆ ಈ ಕಡೆ ತುದಿ ಮತ್ತೆ ಮತ್ತೊಂದು ತುದಿಯನ್ನ ಇಬ್ಬರು ಬೇಕಾಗ್ತದೆ ಮತ್ತೆ ಇತರ ವಸ್ತುಗಳನ್ನ ಅಳತೆ ಮಾಡೋದಕ್ಕೆ ಇಬ್ಬರು ಬೇಕಾಗ್ತದೆ ಆ ಟಾಚಿ ಮತ್ತೆ ಜೊತೆಗೆ ಇರ್ತಕ್ಕಂಥ ಆಣಿಗಳು ತಮ್ಮ ಬೆಳೆಗಳು ತೆಗೆದು ಕಬ್ಬಿಣದ ಬೆಳೆ ಇತ್ಯಾದಿಗಳನ್ನ ತೆಗೆದುಕೊಳ್ಬೇಕಾದ್ರೆ ಇಬ್ಬರು ಬೇಕಾಗ್ತದೆ ಮತ್ತೆ ಎಲ್ಲ ಅಂಶಗಳನ್ನ ಅಳತೆ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳನ್ನ ದಾಖಲೆ ಮಾಡಿಕೊಳ್ಬೇಕಾದ್ರೂ ಕೂಡ ಮತ್ತಿಬ್ಬರು ಬೇಕಾಗ್ತದೆ ಹೀಗಾಗಿ ಹೆಚ್ಚು ಜನರಿಗೆ ಬೇಕಾಗ್ತದೆ ಇದು ಬಹಳ ಸುಲಭವಾಗಿ ಎಲ್ಲಿ ಬೇಕಾದರೂ ಯಾವ ಕ್ಷೇತ್ರದಲ್ಲೂ ಎಲ್ಲಿ ಬೇಕಾದ್ರೂ ಇದನ್ನ ಈ ಒಂದು ಭೂಮಾಪನ ಕಾರ್ಯಗಳನ್ನ ಪ್ರಾರಂಭ ಮಾಡಬಹುದು ಹಾಗಾಗಿ ಇದಕ್ಕೆ ಬಿದಿರೇ ಪ್ರಾರಂಭ ಮಾಡಬೇಕು ಅಂತೇನಿಲ್ಲ ಹಾಗಾಗಿ ಎಲ್ಲಾ ಪ್ರದೇಶಗಳು ಎಲ್ಲಿ ಬೇಕಾದರೂ ಕೂಡ ನಾವು ಅಳತೆ ಮಾಡಬೇಕಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನಾವು ಈ ಭೂಮಾಪನ ಕಾರ್ಯವನ್ನ ನಾವು ಮಾಡಬಹುದು ಅಂತಕ್ಕಂಥದ್ದನ್ನ ನಾನು ತಿಳಿಸ್ತಾ ಸೊ ಮುಂದೆ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ